ಮಗನೇ, ಪಾತ ಮಹಾಶಯ ದೇವರಿಗೆ ಪಾಪವನ್ನು ಅಟ್ಟಿದಂತೆ ಅದರ ನಿವಾರಣೆಗೆ ಬೇಕಾಗಿ ಅವರು ತೀರ್ಥಯಾತ್ರೆಗೆ ಹೊರಟದಂತೆ ಹಾಗೆ ತೀರ್ಥಯಾತ್ರೆಯನ್ನು ಮಾಡುತ್ತಾ ಮಾಡುತ್ತಾ ನಮ್ಮ ಈ ಮಣಿಪುರದ ಉದ್ಯಾನಕ್ಕೆ ಬಂದರು. ಮಾನುಪುರ ಯಾಕೋ ಭೂಮಿಗಳಿಗೆ ಆದರೆ ಹೋಗಿದ್ದೆ ಮಗನೇ. ಅಮ್ಮ, ಆಗ ಹೇಗಿದ್ದಲ್ಲ, ಆಗ ನಾನು ತರುಣಿಯಾಗಿದ್ದೆ, ಸಣ್ಣ ಪ್ರಾಯದಾಗಿದ್ದೆ. ಪಾರ್ಥ ಮಹಾಶಯ ನನ್ನನ್ನು ನೋಡಿದ್ರು, ನಾನು ಅವರನ್ನು ನೋಡಿದೆ, ಕಣ್ಣು ಕಣ್ಣು ಬಂದಾಯ್ತು ಮಗನೇ. ಕಣ್ಣು ಕಣ್ಣು ಒಂದಾಯ್ತು. ಹೌದು, ನೀವು ಸೇರಿಕೊ ಮನಸ್ಸು ಮನಸ್ಸು ಸೇರಿದ್ದು ಅಷ್ಟೇ ಅಲ್ಲದೆ ನಮ್ಮವರು ಗಾಂಧರ್ವ ವಿವಾಹವನ್ನು ಮಾಡಿಕೊಂಡಿವರು. ಗಾಂಧರ್ವ ಹೌದು. ಹಾಗೆ ಕೆಲಕಾಲ ನನ್ನ ಮನೆಯಲ್ಲಿ ದಿನವನ್ನು ಕಳೆದು ತದ್ಬಳಿಕ ಅವರು ಊರಿಗೆ ಹೋದೆವು. ಗಾಂಧರ್ವ ಹೌದು. ಹಾಗೆ ಅವರು ಮತ್ತು ನನ್ನ ಸಂಬಂಧದಿಂದ ಹುಟ್ಟಾಯಿತು ಮಗನೇ. ಆದ್ದರಿಂದ ಪಾರ್ಥ ಮಹಾಶಯ ನಿನಗೆ ಜನ್ಮದಾತ. ನನಗೆ ಜನ್ಮದಾತ. ನೀವು ಸುಲಭದಲ್ಲಿ ಹೇಳಿದ್ರು, ಕೈಕಾಲುಗಳನ್ನು ನಡುಗುವುದಕ್ಕೆ ಪ್ರಾರಂಭ ಆದ್ದು ಅದ್ಯಾಕೆ ಮಗನಿಗೆ ಎಂತ ಮಾಡಿಬಿಟ್ಟೆ ಅಮ್ಮ, ತಿಳಿಯದೆ ಮಾಡಿದ ಅಪರಾಧ ಅಂತೇಳಿ ಒಪ್ಪಿಕೊಳ್ಳುವುದಕ್ಕೂ ನನಗೆ ಆಗ್ತಾ ಇಲ್ಲ. ಸರಿ, ಇಬ್ಬರು ತಾಯಿಯರ ಮುದ್ದಿನ ಕಂದನಾಗಿ ಬೆಳೆದವನ, ಉರುಪೆಮ್ಮನ ಆಶ್ರಯದಲ್ಲಿ ಅವರ ಮಡಿಲ ಮಗುವಾಗಿ ನಿಮ್ಮ ಉದರದಿಂದ ಬಂದಂತಹ ಕಂದನಾಗಿ ನಾನು ಬೆಳೆದೆ. ಸರಿ, ಮಣಿಪುರದ ಮಾಣಿಕ್ಯವಾಗಿಯೂ ಇದೆ ಅಮ್ಮ. ಏನು ಇದೆಲ್ಲ ಯಾರು ಅಂತ ಕೇಳಿದ್ರೆ, ಜನ್ಮಕ್ಕೆ ಕಾರಣರಾದ ಪಾರ್ಥ ಮಹಾಶಯ. ಪಾರ್ಥ ಮಹಾಶಯರು ಕೊಟ್ಟಂತಹ ಕೊಡುಗೆಯಲ್ಲಿ ನನ್ನ ಜೀವನ ಈ ಮಟ್ಟಕ್ಕೆ ಮುಟ್ಟಿದೆ. ಆದ್ರಿಂದ ಹೇಳ್ತಾ ಇದ್ದೀರ, ನನ್ನ ಕೈಕಾಲುಗಳೆಲ್ಲ ನಡುಗುತ್ತಾ ಇದೆ, ನಾಲಿಗೆಗಳು ಕಡವರಿಸ್ತಾ ಇದೆ, ಏನು ಮಾತಾಡಬೇಕು ಏನು ಮಾಡಬೇಕು ಅಂತೇಳಿ ಗೊತ್ತಾಗುತ್ತಾ ಇಲ್ಲ ಅಂತ ಅಕ್ಷಮ್ಯ ಅಪರಾಧವನ್ನು ಮಾಡಿದಂತ ನನಗೆ ಪರಿಹಾರದ ದಾರಿಯನ್ನು ನೀವೇ ತೋರಿಸಬೇಕು ಮಗನಿಗೆ. ನೀನು ನಾನು ಇಲ್ಲಿದ್ದೇನೆ ಯಾಕೆ ಎಂಬಂತ ಪ್ರಶ್ನೆಗಳನ್ನು ಕಾಡುತ್ತಿರಬಹುದು ಅಲ್ವೇ. ಈ ಮಣಿಪುರದ ಅಧಿಕಾರ ಪುತ್ರಿಕಾ ಧರ್ಮದಂತೆ ನನಗೆ ಬಂದಿದೆ, ನನ್ನ ಬಳಿಕ ನಿನಗೆ ಸೇರಬೇಕಾದ್ದು ಅಲ್ವೇ. ಈಗ ಪಾರ್ಥ ಮಹಾಶಯ ನಿನ್ನ ತಂದೆ ನಾನು ನಿಮಗೆ ಹೇಳ್ತಾ ಇದ್ದೆ, ನೀನು ಅಲ್ಲಿಗೆ ಹೋಗ್ತಾ ಇದ್ದೆ, ಇಲ್ಲಿ ನಾನು ಒಬ್ಬಟ್ಟುಗಳಾಗ್ತೇನೆ, ನೀನು ಇಲ್ಲ ಅವರು ಇಲ್ಲ, ಅದಕ್ಕಾಗಿ ವಿಷಯವನ್ನು ಗೌಪ್ಯವಾಗಿಟ್ಟಿದ್ದೇನೆ ಮಗನೇ. ಅಮ್ಮ, ಅಷ್ಟೇ ಅಲ್ಲ, ಹುಟ್ಟಿದ ಮಗು ಮೊದಲಾಗಿ ಅಮ್ಮನನ್ನು ಅಮ್ಮ ಎಂಬುದಾಗಿ ಕರೆಯುತ್ತದೆ, ಅದ್ ಬಳಿಕ ತಾಯಿಯಾದವನು ತಂದೆ ಇವನೇ ಅಂತ ಹೇಳಿದ ಬಳಿಕ ಅವನ ತಂದೆಯಿಂದ ಕರೆಯುತ್ತದೆ. ಅದಕ್ಕೆ ಅವಕಾಶವೇ ನೀವು ಕೊಡಲಿಲ್ಲ. ಈಗ ನಾನು ಹೇಳಿದ್ದೇನೆ ತಂದೆ, ಹೋಗು, ತಪ್ಪ ದಾರಿಯನ್ನು ಅವರಿಗೆ ಒಪ್ಪಿಸು, ಹೆಚ್ಚೇಗೆ ಮಣಿಪುರ ರಾಜ್ಯವನ್ನೇ ಅವರಿಗೆ ಒಪ್ಪಿಸು, ಅವರಿಗೆ ಶರಣಾಗು, ವೈಭವದಿಂದ ಅವರು ಇಲ್ಲಿಗೆ ಕರೀತಾರೆ. ಅಮ್ಮ, ಏನು ನಿಮ್ಮ ಆಶೀರ್ವಾದ ಇದ್ರೆ ಅವರ ಮನವೊಲಿಸಿ ಅವರ ಮನಸ್ಸನ್ನು ಒಪ್ಪಿಸಿ ನಾನು ಕರೆತರುತ್ತೇನೆ. ಒಂದು ಕುದುರೆ ಕಟ್ಟಿದ ತಪ್ಪಿಗೆ ಬೇಕಾಗಿ ಸಾವಿರಾರು ಕುದುರೆಗಳನ್ನು ಒಪ್ಪಿಸ್ತೇನೆ, ಈ ಮಣಿಪುರದ ಸರ್ವ ಅಧಿಕಾರವನ್ನು ಅವರ ಪಾದಕ್ಕಿಡ್ತೇನೆ. ಅಪ್ಪಣೆಯಾದ್ರೆ ಹೋಗು ಮಗನೇ, ಅವರ ದಾರಿ ನಿರೀಕ್ಷೆ ನಾನಿದ್ದೇನೆ, ಹೋಗಿ. ಯುದ್ಧದ ಉಮ್ಮನಸ್ಸಿನಿಂದ ಹೊರಟಂತ ನನ್ನ ಜೀವನಕ್ಕೆ ಹೊಸ ತಿರುವನ್ನು ಬಂದಿದೆ ಅಂತೇಳಿ ಆದ್ರೆ ಇದನ್ನು ವಿಮರ್ಶೆ ಮಾಡಬೇಕಾದ್ರು ನಾನು ನನ್ನಷ್ಟಕ್ಕೆ ಅಲ್ಲ, ಮಂತ್ರಿಗಳಾದ ವಯೋವೃದ್ಧರು ಜ್ಞಾನವೃದ್ಧರ ಅಂತ ಮಂತ್ರಿಗಳಲ್ಲಿ ಕೇಳಬೇಕಾಗಿದೆ, ಸುಬುದ್ದಿಯವರ ಹತ್ರ ಕೇಳ್ತಾರೆ.